ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತು ಒಂದು ಶಾರ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ. ಇದು ತುಂಬ ಜನ್ರಲ್ ರೀಡಿಂಗ್ ಇರುತ್ತೆ, ನಿಮ್ಮ ಜೊತೆ ರೆಸೆಂಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ. ಓಕೆ, ಸೊ ಗಾಯ್ಸ್, 1 to 10 ನಂಬರ್ಸ್ ನಿಮಗೆ ಕಾಣಿಸ್ತಿರ್ಬೋದು. ಯಾರಾದರೂ ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡಿ, ಸ್ಪೆಷಲಿ ಅದು ನಿಮ್ಮ ಪರ್ಸನ್ ಆಗಿದ್ದರೆ ತುಂಬ ಒಳ್ಳೆಯದಿರುತ್ತೆ. ಸೊ ಇಲ್ಲಿ ಆಪ್ಷನ್ ವೈಸ್ ನೀವು 1-3 ಆಪ್ಷನ್ವರೆಗೂ ನೀವು ತೊಗೋಬಹುದು. ಇಫ್ ಯು ರಿಯಲಿ ವಾಂಟ್ ಟು ನೋ ಈ ಪರ್ಸನ್ ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ, ಈ ಥರ ಥಾಟ್ ಇದ್ದರೆ ಮಾತ್ರ. ಇಲ್ಲ, ಐ ಥಿಂಕ್ ಒಂದೇ ಪರ್ಫೆಕ್ಟ್ ಇರುತ್ತೆ ಅಂತೀನಿ, ಬಿಕಾಸ್ ಒಬ್ಬರು ಪರ್ಸನ್ ಬಗ್ಗೆ ಥಿಂಕ್ ಮಾಡಿದಾಗ ಒಂದು ಕರೆಕ್ಟ್ ನಂಬರ್ ಅಟ್ರ್ಯಾಕ್ಟ್ ಆಗುತ್ತೆ ನಿಮಗೆ. ಓಕೆ, ಸೊ ಯಾರಾದ್ರ ಬಗ್ಗೆ ಥಿಂಕ್ ಮಾಡಿ, ಅವರ ಮನಸ್ಸಲ್ಲಿ ನಿಮಗೋಸ್ಕರ ಏನು ನಡೀತಾ ಇದೆ ಅನ್ನೋದು ಇವತ್ತು ನಾವು ನೋಡೋಣ. ಓಕೆ ಓಕೆ ಗಾಯ್ಸ್, ಸೊ ನೀವು 1 ಚೂಸ್ ಮಾಡಿದ್ರೆ ಅವ್ರು ನಿಮ್ಮನ್ನ ಮೀಟ್ ಆಗಬೇಕು ಅಂತ ಇದ್ದಾರೆ ಅಂತ ಅನಿಸ್ತಾ ಇದೆ. ಆ್ಯಂಡ್ 2 ನೀವು ಚೂಸ್ ಮಾಡಿದ್ರೆ ನಿಮ್ಮನ್ನ ಪ್ರಪೋಸ್ ಮಾಡಬೇಕು ಅಂತ ಇದ್ದಾರೆ. ಒನ್ ಸೈಡೆಡ್ ಲವ್ ಆಗಿರ್ಬೋದು ಇಲ್ಲೂ, ಇಲ್ಲ 2-sided ಇದ್ದರೂ ಕೂಡ ನಿಮ್ಮನ್ನ ಪ್ರಪೋಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ, ಅವ್ರ ಮನಸ್ಸಲ್ಲಿ ನಡೀತಾ ಇದೆ. ಸೊ 3 ನೀವು ಚೂಸ್ ಮಾಡಿದ್ರೆ ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು, ಲೈಕ್ ಫ್ಯೂಚರ್. ಓಕೆ, ಫ್ಯೂಚರ್ ಬಗ್ಗೆ ನಿಮ್ಮ ಬಗ್ಗೆ ಡ್ರೀಮ್ಸ್ ಎಲ್ಲ ನೋಡ್ತಾ ಇದ್ದಾರೆ. 4 ನೀವು ಚೂಸ್ ಮಾಡಿದ್ರೆ ಐ ಥಿಂಕ್ ಅವ್ರು ನಿಮ್ಮ ಲೈಫಲ್ಲಿ ಮತ್ತೆ ಬರಬೇಕು, ಇಲ್ಲ ನಿಮ್ಮ ಲೈಫಲ್ಲಿ ಮತ್ತೆ ಅನ್ನೋಕ್ಕಿಂತ ಹೆಚ್ಚು ನಿಮ್ಮ ಲೈಫಲ್ಲಿ ಬರಬೇಕು. ದೇ ಜಸ್ಟ್ ವಾಂಟ್ ಟು ಕಮ್ ಇನ್ ಯುವರ್ ಲೈಫ್ ಅಂತ ಹೇಳ್ಬೋದು. ಓಕೆ, 5 ನೀವು ಚೂಸ್ ಮಾಡಿದ್ರೆ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ ಈ ಪರ್ಸನ್ ಅಂತ ಹೇಳ್ಬೋದು. 6 ನೀವು ಚೂಸ್ ಮಾಡಿದ್ರೆ ಅವ್ರು ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್, ದೇ ವಾಂಟ್ ಟು ಮ್ಯಾರಿ ವಿತ್ ಯು. 7 ನೀವು ಚೂಸ್ ಮಾಡಿದ್ರೆ ನಿಮಗೇನು ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಓಕೆ, ಸೊ 8 ನೀವು ಚೂಸ್ ಮಾಡಿದ್ರೆ ನೀವು ಅವರ ಲೈಫ್ ಆಗಿದ್ದೀರಾ ಅಂತ ಥಿಂಕ್ ಮಾಡ್ತಿದ್ದಾರೆ. ಯು ಆರ್ ದರ್ ಲೈಫ್, ಈ ಥರ ಥಿಂಕ್ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬೋದು. 9 ನೀವು ಚೂಸ್ ಮಾಡಿದ್ರೆ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ದೇ ರಿಯಲಿ ಲೈಕ್ಸ್ ಯು, ಲವ್ ಯು ಅಂತಲೂ ಹೇಳ್ಬೋದು. ಓಕೆ, 10 ನೀವು ಚೂಸ್ ಮಾಡಿದ್ರೆ ಇವ್ರು ನಿಮ್ಮ ಜೊತೆ ಅಂದರೆ ಟೈಮ್ ಸ್ಪೆಂಡ್ ಮಾಡಬೇಕು, ದೇ ವಾಂಟ್ ಟು ಸ್ಪೆಂಡ್ ದೇರ್ ಟೈಮ್ ವಿತ್ ಯು ಆಲ್ ಟೈಮ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. 24/7 ಇಲ್ಲ ಅವ್ರಿಗೆ ಲೈಕ್ ಅವ್ರ ಟೈಮ್ ಮಾತ್ರ ನಿಮ್ಮ ಜೊತೆನೇ ಸ್ಪೆಂಡ್ ಆಗ್ತಿರಬೇಕು, ಈ ಒಂದು ಫೀಲಿಂಗಲ್ಲಿ ಇರ್ತಾರೆ ಅಂತ ಹೇಳಬಹುದು. ಸೊ ಯಾರ್ಯಾರು ಯಾವ ನಂಬರ್ ಚೂಸ್ ಮಾಡಿದೆ ಅಂತ ಡೆಫಿನೆಟ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ. ಟೇಕ್ ಕೇರ್ ಗಾಯ್ಸ್.